ಭಾರತದ ಅತಿ ಎತ್ತರದ ಹೆದ್ದಾರಿ ಸುರಂಗ ಮಾರ್ಗ ಅಟಲ್ ಟನಲ್ ಇಂದು ಲೋಕಾರ್ಪಣೆಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರಿಂದ ಉದ್ಘಾಟನೆಗೊಂಡ ಈ ರಸ್ತೆ ದೇಶದ ಇತಿಹಾಸದ ಹೊಸ ಮನ್ವಂತರಕ್ಕೆ ಅಡಿಪಾಯ ಹಾಕಿದೆ. ಈ ರಸ್ತೆ ನಿರ್ಮಾಣದಿಂದ ಸರ್ವ ಋತುವಿನಲ್ಲೂ ಭಾರತದ ಸೇನೆ ಚೀನಾ ಗಡಿಭಾಗದವರೆಗೆ ಅಡೆತಡೆ ಇಲ್ಲದೆ ಸಂಚರಿಸಲಿದೆ. ಹಾಗೆ ಹಿಮಾಚಲ ಪ್ರದೇಶದ ಜನಜೀವನ ಮಟ್ಟವು ಹೊಸ ಸ್ತರಕ್ಕೆ ಏರಲಿದೆ. ಅಟಲ್ ಟನಲ್ ಹಿಮಾಚಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ದೇಶದ ಮೊದಲ ಹಾಗೂ ಪ್ರಪಂಚದ ಅತಿ ಎತ್ತರದಲ್ಲಿ ನಿರ್ಮಾಣವಾಗಿರುವ ಅತಿ ಉದ್ದದ ರಸ್ತೆ ಸುರಂಗ ಮಾರ್ಗ. ರೋಹ್ಟಾಕ್ನಲ್ಲಿ ನಿರ್ಮಾಣವಾಗಿರುವ ಹೆದ್ದಾರಿ ಸುರಂಗ ಮಾರ್ಗದಿಂದಾಗಿ ದಶಕಗಳ ಕಾಲ ಮನಾಲಿ ಮತ್ತು ಲೇಹ್ ಪಡಾಕ್ ಹಾಗೂ ಕಾಶ್ಮೀರದ ನಡುವಿನ ಪ್ರಯಾಸ ಹಾಗೂ ಪರಿಶ್ರಮದ ಪ್ರಯಾಣಕ್ಕೆ ತೆರೆ ಬಿದ್ದಿದೆ. ಸರ್ವ ಋತು ರಸ್ತೆಯಿಂದಾಗಿ ಮನಾಲಿ ಮತ್ತು ಲೇಹ್ ನಡುವಿನ ಅಂತರ 46 ಕಿಲೋಮೀಟರ್ ಕಡಿಮೆ ಆಗಲಿದೆ. ಹಾಗೆಯೇ 4-5 ಗಂಟೆಗಳ ಪ್ರಯಾಣ ಸಮಯದ ಉಳಿತಾಯ ಕೂಡ ಆಗಲಿದೆ. ರೋಹ್ಟಾಕ್ ಸುರಂಗ ಮಾರ್ಗದ ಕಲ್ಪನೆ ದಿವಂಗತ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರದು. ಹಿಮಾಚಲ ಪ್ರದೇಶದಲ್ಲಿನ ಕಾರ್ಯಕ್ರಮವೊಂದಕ್ಕೆ ತೆರಳಿದ್ದಾಗ ಅಲ್ಲಿನ ಜನರ ಪ್ರಯಾಣ ಸಮಸ್ಯೆ ಅರಿತಿದ್ದ ಅಟಲ್ಜಿ ಅದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಲು ತಜ್ಞರ ಬಳಿ ಚರ್ಚೆ ಮಾಡಿದ್ದರು. ಜೊತೆಗೆ ಇದರಿಂದಾಗುವ ಸೇನಾ ಲಾಭದ ಬಗೆಗೂ ಚಿಂತಿಸಿದ್ದ ವಾಜಪೇಯಿ ಅಲ್ಲೊಂದು ಸುರಂಗ ಮಾರ್ಗ ನಿರ್ಮಾಣ ಮಾಡುವುದರಿಂದ ಈ ಎಲ್ಲಾ ಸಮಸ್ಯೆಗಳಿಗೂ ಮುಕ್ತಿ ಕೊಡಿಸಿಕೊಡಬಹುದೆಂದು ಕಂಡುಕೊಂಡಿದ್ದರು. ಈ ಲೆಕ್ಕಾಚಾರಗಳ ಫಲವಾಗಿ 2002ರಲ್ಲಿ ಉದ್ದೇಶಿತ ಯೋಜನೆಗೆ ಅಡಿಗಲು ಹಾಕಲಾಯಿತು. ಅಟಲ್ ಟನಲ್ ನಿರ್ಮಾಣಕ್ಕೂ ಮೊದಮೊದಲು ಮನಾಲಿ ಮತ್ತು ಲೇಹ್ ನಡುವಿನ ಸಂಪರ್ಕ ಅರ್ಧ ವರ್ಷ ಮಾತ್ರ ಸಾಧ್ಯವಾಗುತ್ತಿತ್ತು. ಉಳಿದಂತೆ ಬಾಕಿ ಸಮಯ ಹಿಮಪಾತದಿಂದಾಗಿ ಬಂದಾಗುತ್ತಿತ್ತು. ಇದರಿಂದ ಸ್ಥಳೀಯರಿಗೆ ಪ್ರಯಾಣ ಕಷ್ಟವಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಟನಲ್ ಮಾರ್ಗದ ಕಾರ್ಯಾರಂಭ ಮಾಡಲಾಯಿತು. ಕೆಲಸದ ಆರಂಭದಲ್ಲಿ ಸುರಿದ ಮಳೆಗಾಲ ಟನಲ್ನೊಳಗೆ ಮೀಟರ್ಗಟ್ಟಲೆ ನೀರು ನಿಲ್ಲುವಂತೆ ಮಾಡಿತು. ಹೀಗಾಗಿ ಕೆಲಸ ಮುಂದುವರಿಸುವುದೇ ಕಷ್ಟ ಎನ್ನುವ ಹಂತಕ್ಕೆ ಹೋಯಿತು. ಈ ವೇಳೆ ಧೃತಿಗೆಡದ ಯೋಜನಾ ನಿರ್ವಾಹಕರು ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿಕೊಂಡು ಗಂಟೆಗೆ 8 ಅಡಿಗಳಂತೆ ಒಳಗೆ ತುಂಬಿದ್ದ ನೀರನ್ನ ಹೊರಹಾಕಲಾಯಿತು. ಇದಕ್ಕಾಗಿ 3,000 ಕಾರ್ಮಿಕರು 300 ಜನ ತಂತ್ರಜ್ಞರು ದಿನದ 3 ಶಿಫ್ಟ್ಗಳಲ್ಲಿ ಎಡಬಿಡದೆ ಕೆಲಸ ಮಾಡಿ ಕೆಲಸಕ್ಕೆ ಅಡ್ಡಿಯಾಗದಂತೆ ನೋಡಿಕೊಂಡಿದ್ರು. ಇದು ಟನಲ್ ನಿರ್ಮಾಣದಿಂದ ದೇಶಕ್ಕೆ ಆಗುವ ಲಾಭದ ಲೆಕ್ಕಾಚಾರಕ್ಕಾಗಿ ಕಾರ್ಮಿಕರು ನೀಡಿದ ಕೊಡುಗೆಯಾಗಿತ್ತು. कई बार मनाली आने का मौका मिला, रोहतांग की तक की यात्रा की, लेकिन बाद में बर्फ का पहाड़ आकर खड़ा हो गया, रास्ता बंद, आना जाना ठप। लेकिन बाद में मुझे लगा कि मनाली से लेह तक ऐसा रास्ता होना चाहिए जो 12 महीने उपलब्ध हो. ಸತತ 18 ವರ್ಷಗಳ ಕಾಲ ನಡೆದ ಶ್ರಮದ ಫಲವಾಗಿ ಅಟಲ್ ಟನಲ್ 2020ಕ್ಕೆ ಲೋಕಾರ್ಪಣೆಯಾಗುವಂತಾಯಿತು. 2019ರ ಡಿಸೆಂಬರ್ 25ರಂದು ರೋಹ್ಟಾಕ್ ಟನಲ್ ಎಂದಿದ್ದ ಇದರ ಹೆಸರನ್ನು ಅಟಲ್ಜಿ ದೇಹಾಂತ್ಯದ ಸ್ಮರಣೆಗಾಗಿ ಅಟಲ್ ಟನಲ್ ಎಂದು ಕೇಂದ್ರ ಸರ್ಕಾರ ಮರುನಾಮಕರಣ ಮಾಡಿತು. ಮನಾಲಿ ಪಟ್ಟಣದಿಂದ 25 ಕಿಲೋಮೀಟರ್ ಮುಂದೆ ಸಾಗಿದರೆ ಈ ಸುರಂಗ ಮಾರ್ಗದ ಪ್ರಾರಂಭದ ಘಟ್ಟ ಸಿಗುತ್ತದೆ. ಅಟಲ್ ಸುರಂಗ ಮಾರ್ಗ ಲಹೋಲ್
ಪಟಿ ಕಣಿವೆಯ ಮೂಲಕ ಹಾದು ಹೋಗಿ ತೆಲ್ಲಿಂಗ್ ಎಂಬ ಗ್ರಾಮದಲ್ಲಿ ಕೊನೆಯಾಗುತ್ತದೆ. 9.2 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ವನೀತ ತಂತ್ರಜ್ಞಾನದಿಂದ ಕೂಡಿದೆ. 10.5 ಮೀಟರ್ ಅಗಲ ಹೊಂದಿರುವ ಸುರಂಗ ಮಾರ್ಗದಲ್ಲಿ ಪ್ರತಿ 250 ಮೀಟರ್ಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. 150 ಮೀಟರ್ ಅಂತರದಲ್ಲಿ ಟೆಲಿಫೋನ್ ವ್ಯವಸ್ಥೆ, 7 ಮೀಟರ್ಗೆ ಒಂದರಂತೆ ಅಗ್ನಿ ಸುರಕ್ಷತಾ ಉಪಕರಣಗಳು, ಸಾರ್ವಜನಿಕರಿಗೆ ಅಗತ್ಯ ಮಾಹಿತಿ ರವಾನೆ ಮಾಡಲು ಮೈಕ್ಗಳು, ಏರ್ ಡೆಕ್, ಏರ್ ಕಂಟ್ರೋಲ್ ಮಾನಿಟರಿಂಗ್ ಸಾಧನ ಸೇರಿದಂತೆ ತುರ್ತು ಪರಿಸ್ಥಿತಿಯ ಬಳಕೆಗಾಗಿ ಎಮರ್ಜೆನ್ಸಿ ಟನಲ್ ಅನ್ನು ಈ ಸುರಂಗ ಮಾರ್ಗ ಒಳಗೊಂಡಿದೆ. ಇವೆಲ್ಲವೂ ಸೆಂಟ್ರಲ್ ಮಾನಿಟರಿಂಗ್ ವ್ಯವಸ್ಥೆಯಡಿ ಮನಾಲಿಯಿಂದ ಕಾರ್ಯನಿರ್ವಹಿಸಲಿವೆ ಎನ್ನುವುದು ವಿಶೇಷ. ಒಟ್ಟು 3,500 ಕೋಟಿ ವೆಚ್ಚದಲ್ಲಿ ಈ ಟನಲ್ ನಿರ್ಮಾಣ ಮಾಡಲಾಗಿದೆ. ದಿನವೊಂದಕ್ಕೆ ಸುರಂಗದೊಳಗೆ 1,500 ಟ್ರಕ್ಗಳು ಮತ್ತು ಸುಮಾರು 3,000 ಕಾರುಗಳು ಸಂಚರಿಸಬಹುದಾಗಿದೆ. ಸಮುದ್ರ ಮಾರ್ಗದಿಂದ 10,000 ಅಡಿ ಎತ್ತರದಲ್ಲಿರುವ ಈ ಟನಲ್ನಿಂದಾಗಿ ಭಾರತೀಯ ಸೇನೆಗೆ ಆನೆಬಲ ಬಂದಂತಾಗಿದೆ. ಸದಾ ಗಡಿಕೆ ಅತಿ ತೆಗೆಯುವ ಚೀನಾದ ಮಗ್ಗಲಿಗೆ ತೆರಳಲು ಈ ಮಾರ್ಗ ಬಹಳ ಉಪಯುಕ್ತವಾಗಿದೆ. ಭಾರತೀಯ ಸೇನೆಗೆ ವ್ಯೂಹಾತ್ಮಕವಾಗಿಯೂ ಅತ್ಯಂತ ಉಪಯುಕ್ತವಾಗಿರುವ ಹೆದ್ದಾರಿ ಇದಾಗಿದೆ. ವರ್ಷಪೂರ್ತಿ ಸಂಚಾರಕ್ಕೆ ಲಭ್ಯವಾಗಲಿರುವ ಈ ಸುರಂಗ ಮಾರ್ಗ ಸೇನೆಯ ಬಲ ಮತ್ತು ಶಕ್ತಿಯನ್ನು ಹೆಚ್ಚಿಸಲಿದ್ದು ತನ್ಮೂಲಕ ದೇಶದ ಭದ್ರತೆಗೂ ಲಾಭದಾಯಕವಾಗಿ ಪರಿಣಮಿಸಲಿದೆ.